ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿನ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 19 ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಕನ್ಸೋಲಿಡೇಷನ್ ನೋಡೋದಕ್ಕೆ ಸಿಕ್ಕಿದ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇವತ್ತು ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿನಲ್ಲಿ 34 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದ್ರೆ ಸೆನ್ಸೆಕ್ಸ್ 122 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಸೊ ನಿಫ್ಟಿ 21,500 ಮೇಲ್ಗಡೆ ಹೋದರೆ ಮಾತ್ರ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟನ್ನು ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಅಲ್ಲಿವರೆಗೂ ಮಾರ್ಕೆಟ್ ಕನ್ಸಾಲಿಡೇಟ್ ಆಗುವಂಥ ಹೆಚ್ಚಿನ ಒಂದು ಚಾನ್ಸಸ್ ಇರುತ್ತೆ. ಹಾಗೆ ಬ್ಯಾಂಕ್ ನಿಫ್ಟಿ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 3 ಪಾಯಿಂಟ್ಗಳಷ್ಟು ಗೇನ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಯಿತು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ ಇವತ್ತು ಟಾಪ್ ಗೇನರ್ ಆಗಿತ್ತು. 5.5% ಅಪ್ಸೈಡ್ನೊಂದಿಗೆ ಕೋಲ್ ಇಂಡಿಯಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 3 ಗಂಟೆಯ ನಂತರ ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು. ಹಾಗೆ ನೆಸ್ಲೆ ಕೂಡ 4.5%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿನ್ನೆ ನೆಸ್ಲೆ ಸ್ಟಾಕ್ ಸ್ಪ್ಲಿಟ್ಗೆ ರೆಕಾರ್ಡ್ ಡೇಟ್ ಅನ್ನು ಫಿಕ್ಸ್ ಮಾಡಿದ್ರು. ಅದಾದ್ಮೇಲೆ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. ಆಲ್ಮೋಸ್ಟ್ 1,000 ಪಾಯಿಂಟ್ಗಳಷ್ಟು ಜಂಪ್ ನೆಸ್ಲೆಯಲ್ಲಿ ನೋಡೋದಕ್ಕೆ ಸಿಗ್ತದೆ. NTPCಯಲ್ಲಿ ಕೂಡ ಇವತ್ತು 2%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಹಾಗೆ ಸಿಪ್ಲಾನಲ್ಲಿ ಕೂಡ 1.5%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಅದಾನಿ ಪೋರ್ಟ್ಸ್ ನೋಡೋದಕ್ಕೆ ಸಿಗ್ತದೆ. 1.5%ಗೂ ಹೆಚ್ಚಿನ ಕರೆಕ್ಷನ್ ಅದಾನಿ ಪೋರ್ಟ್ಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಹೀರೋ ಮೋಟೋಕಾಪ್ ಕೂಡ 1.5%ಗೂ ಹೆಚ್ಚಿನ ಕರೆಕ್ಷನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. SBI ಲೈಫ್ ಇನ್ಶೂರೆನ್ಸ್ನಲ್ಲಿ ಕೂಡ 1.5%ನಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ವಿಪ್ರೋ ಕೂಡ ಇವತ್ತು 1.5%ನಷ್ಟು ಕರೆಕ್ಟ್ ಆಯಿತು. IT ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಫೆಡ್ ಇಂಟ್ರೆಸ್ಟ್ ರೇಟನ್ನು ಕಟ್ ಮಾಡ್ತೀವಿ ಅನ್ನೋಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ಆದ್ದರಿಂದ IT ಸ್ಟಾಕ್ಗಳು ಗೇನ್ ಆಗ್ತಿತ್ತು. ಬಟ್ ಈಗ ಹೈಯರ್ ಲೆವೆಲ್ಸ್ನಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ, ಆದ್ದರಿಂದ ವಿಪ್ರೋನಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಅದಾನಿ ಎಂಟರ್ಪ್ರೈಸಸ್ ಕೂಡ 1.5%ನಷ್ಟು ಕರೆಕ್ಷನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ತಮ್ಮ ಒಂದು ಟಾಪ್ IT ಪಿಕ್ ಅನ್ನು ಮಾಡಿದರೆ ಇನ್ಫೋಸಿಸ್ ನಮ್ಮ ಟಾಪ್ ಪಿಕ್ ಆಗಿರುತ್ತೆ ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಹೇಳಿದರೆ. ಹಾಗೆಯೇ HCL ಟೆಕ್ ಮತ್ತು ಪರ್ಸಿಸ್ಟೆಂಟ್ ಸಿಸ್ಟಮ್ ಅನ್ನು ಅವರು ಡೌನ್ಗ್ರೇಡ್ ಮಾಡಿದರೆ. ರೀಸೆಂಟ್ ಟೈಮ್ನಲ್ಲಿ HCL ಟೆಕ್ ಹಾಗೆ ಪರ್ಸಿಸ್ಟೆಂಟ್ ಸಿಸ್ಟಮ್ ಸ್ಟಾಕ್ನಲ್ಲಿ ತುಂಬಾ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇನ್ನೂ ಹೆಚ್ಚಿನ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ಸ್ ಈ ಎರಡು ಸ್ಟಾಕ್ಗಳಲ್ಲಿ ಇರಲ್ಲ ಅಂತ ಎರಡು ಸ್ಟಾಕ್ಗಳನ್ನು ಅವರು ಡೌನ್ಗ್ರೇಡ್ ಮಾಡಿದರೆ. ಬಟ್ ಇನ್ಫೋಸಿಸ್ ನಮ್ಮ ಟಾಪ್ ಪಿಕ್ ಆಗಿರುತ್ತೆ, ಇನ್ಫೋಸಿಸ್ನಲ್ಲಿ ಇನ್ನಷ್ಟು ಪಾಸಿಟಿವ್ ಟ್ರೆಂಡ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೋಟಕ್ ತಮ್ಮ ಒಂದು ವ್ಯೂ ಅನ್ನು ಕೊಟ್ಟಿದ್ದಾರೆ. ಇನ್ಫೋಸಿಸ್ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಜಂಪ್ ಇನ್ಫೋಸಿಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ಆಲ್ಮೋಸ್ಟ್ 8%ನಷ್ಟು ರೀಸೆಂಟ್ ಟೈಮ್ನಲ್ಲಿ ಗೇನ್ ಆಗಿದೆ. ಹಾಗೆ 1,700-1,800 ಟಾರ್ಗೆಟ್ಸ್ ಕೂಡ ಬಹಳಷ್ಟು ಬ್ರೋಕರೇಜ್ಗಳ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಸೊ ಕೇವಲ ಒಂದು ಬ್ರೋಕರೇಜ್ HCL ಟೆಕ್ಕನ್ನು ಪರ್ಸಿಸ್ಟೆಂಟ್ ಸಿಸ್ಟಮನ್ನು ಡೌನ್ಗ್ರೇಡ್ ಮಾಡಿದರೆ ಅಂತ ಈ ಸ್ಟಾಕ್ಸ್ಗಳನ್ನು ಸೆಲ್ ಮಾಡುವಂಥ ಯಾವುದೇ ಒಂದು ಅವಶ್ಯಕತೆ ಇರೋದಿಲ್ಲ. ಎರಡು ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರುತ್ತೆ. ಸೊ ರೀಸೆಂಟ್ ಟೈಮ್ನಲ್ಲಿ ತುಂಬಾ ಗೇನ್ ಆಗಿರೋದ್ರಿಂದ ಸ್ವಲ್ಪ ಕನ್ಸಾಲಿಡೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ Q3ನಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಮತ್ತೆ ಸ್ಟಾರ್ಟ್ ಆಗಿದೆ. 601 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಇವತ್ತು FIIs ಕಡೆಯಿಂದ ಬಂತು. ಹಾಗೆ DIIs ಮತ್ತೆ ನೆಟ್ ಬೈಯಿಂಗ್ ಅನ್ನು ಮಾಡ್ತಿದ್ದಾರೆ. 294 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಆಯಿಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 7%ನಷ್ಟು ಗೇನ್ನೊಂದಿಗೆ ಆಯಿಲ್ ಇಂಡಿಯಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ONGC ಮತ್ತು ರಿಲಯನ್ಸ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಇದಕ್ಕೆ ರೀಸನ್ ಗೌರ್ಮೆಂಟ್ ವಿಂಡ್ಫಾಲ್ ಟ್ಯಾಕ್ಸಸ್ ಅನ್ನು ಸ್ಲ್ಯಾಶ್ ಮಾಡಿದ್ದಾರೆ. ಕ್ರೂಡ್ ಆಯಿಲ್ನ ಪ್ರೈಸಸ್ನಲ್ಲಿ ರೀಸೆಂಟ್ ಟೈಮ್ನಲ್ಲಿ ತುಂಬಾ ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಆದ್ದರಿಂದ ಗೌರ್ಮೆಂಟ್ ಈ ಒಂದು ವಿಂಡ್ಫಾಲ್ ಟ್ಯಾಕ್ಸ್ ಕಟ್ ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ಇದು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಬಟ್ ಇವತ್ತು ನಿನ್ನೆ ಸ್ವಲ್ಪ ಆಯಿಲ್ ಪ್ರೈಸ್ನಲ್ಲಿ ಇನ್ಕ್ರೀಸ್ ನೋಡೋದಕ್ಕೆ ಸಿಕ್ಕಿದೆ. ಮತ್ತೆ 15 ದಿನಗಳ ನಂತರ ಗೌರ್ಮೆಂಟ್ ರಿವಿಷನ್ ಅನ್ನು ಮಾಡ್ತಾರೆ. ಕ್ರೂಡ್ ಆಯಿಲ್ನ ಪ್ರೈಸ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ವಿಂಡ್ಫಾಲ್ ಟ್ಯಾಕ್ಸಸ್ ಅಪ್ಲಿಕೇಬಲ್ ಆಗುತ್ತೆ. IDFC ಫಸ್ಟ್ ಬ್ಯಾಂಕ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನು ಇವತ್ತು ಪಡ್ಕೊಂಡಿತ್ತು. 3% ಗೇನ್ನೊಂದಿಗೆ IDFC ಫಸ್ಟ್ ಬ್ಯಾಂಕ್ ಓಪನ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬಂದಿದೆ. IDFC ಫಸ್ಟ್ ಬ್ಯಾಂಕಲ್ಲಿ IDFC ಲಿಮಿಟೆಡ್ ಮರ್ಜ್ ಆಗೋದಕ್ಕೆ RBIನ ಕಡೆಯಿಂದ ಕೂಡ ಪರ್ಮಿಷನ್ ಸಿಕ್ಕಿದೆ. ಸೊ ಆಲ್ಮೋಸ್ಟ್ ಎಲ್ಲ ರೆಗ್ಯುಲೇಟರಿ ಅಪ್ರೂವಲ್ ಕೂಡ ಈಗ IDFC ಫಸ್ಟ್ ಬ್ಯಾಂಕ್ಗೆ ಸಿಕ್ಕಿದೆ. ಸೊ ಸದ್ಯದಲ್ಲೇ ಈ ಒಂದು ಮರ್ಜರ್ಗೆ ರೆಕಾರ್ಡ್ ಡೇಟ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ಬೋದು. ಜಿ ಎಂಟರ್ಟೈನ್ಮೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 3.5%ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಜಿ ಎಂಟರ್ಟೈನ್ಮೆಂಟ್ ಸೋನಿಯಲ್ಲಿ ಮರ್ಜ್ ಆಗುತ್ತೆ ಅನ್ನುವಂಥ ಒಂದು ನ್ಯೂಸ್ ಇತ್ತು. ಬಟ್ ಈ ಒಂದು ಮರ್ಜರ್ ಡೆಡ್ಲೈನ್ ಅನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಜಿ ಮ್ಯಾನೇಜ್ಮೆಂಟ್ ಕೇಳ್ಕೊಂಡಿದ್ರು. ಬಟ್ ಸೋನಿ ಎಕ್ಸ್ಟೆನ್ಷನ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಅಕಸ್ಮಾತ್ ಜಿ ಮತ್ತು ಸೋನಿಯ ಮರ್ಜರ್ ಏನಾದರೂ ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ಜಿ ಎಂಟರ್ಟೈನ್ಮೆಂಟ್ನಲ್ಲಿ ವೀಕ್ನೆಸ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಡಾಮ್ಸ್ನ ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಆಲ್ರೆಡಿ ನಿಮಗೆ ರೀಫಂಡ್ಗಳು ಬಂದಿರುತ್ತೆ ಅಥವಾ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಕ್ರೆಡಿಟ್ ಆಗಿರುತ್ತೆ. ಡಾಮ್ಸ್ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿದೆ. 500 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 18 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ 9,000ಕ್ಕೂ ಹೆಚ್ಚಿನ ಪ್ರಾಫಿಟ್ಸ್ನ ಎಕ್ಸ್ಪೆಕ್ಟೇಷನ್ಸ್ ಒಂದು ಲಾಟ್ನ ಮೇಲೆ ಇರುತ್ತೆ.
ಸೊ ಯಾರಿಗಾದ್ರೂ ಅಲಾಟ್ಮೆಂಟ್ ಸಿಕ್ಕಿದ್ರೆ 50% ಅಷ್ಟು ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ಕೋಬಹುದಾಗುತ್ತೆ. ಮಿಕ್ಕ 50% ಶೇರ್ಸ್ ಗಳನ್ನ ನೀವು ಲಾಂಗ್ ಟರ್ಮ್ಗೆ ಬೇಕಾದ್ರೆ ಕಂಟಿನ್ಯೂ ಮಾಡಬಹುದು. ಡಾಮ್ಸ್ನಲ್ಲಿ ರೀಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಅಷ್ಟು ಆಫರ್ ಅನ್ನು ಮಾಡಿದ್ರು, ಆದ್ರಿಂದ ಬಹಳಷ್ಟು ಜನಕ್ಕೆ ಅಲಾಟ್ಮೆಂಟ್ ಸಿಕ್ಕಿರೋದಿಲ್ಲ. ಹಾಗೆಯೇ ಇಂಡಿಯಾ ಶೆಲ್ಟರ್ ಹೋಮ್ ಲೋನ್ಸ್ನ IPO ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. KFintech ನೀವು ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡಬಹುದಾಗುತ್ತೆ. 160 ರೂಪಾಯಿ ಅಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, 30 ಶೇರ್ಗಳು ಅಲಾಟ್ ಆಗಿರುತ್ತೆ. ಸೊ 1,500 ರೂಪಾಯಿ ಅಷ್ಟು ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ ಒಂದು IPOನಲ್ಲಿ ಪ್ರಾಫಿಟ್ ಬುಕಿಂಗ್ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಸೊ 2 IPOಗಳಲ್ಲಿ 4 ಅಕೌಂಟ್ಗಳಿಂದ ನಾನು ಅಪ್ಲಿಕೇಶನ್ ಅನ್ನು ಹಾಕಿದೆ. ಸೊ ಯಾವುದರಲ್ಲೂ ಕೂಡ ನನಗೆ ಅಲಾಟ್ಮೆಂಟ್ ಸಿಕ್ಕಿಲ್ಲ. ಹಾಗೆ ಐನಾಕ್ಸ್ CVA ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ಎಕ್ಸ್ಪೆಕ್ಟೆಡ್ ಇತ್ತು, ಮೇ ಬಿ ಈ 2 IPOಗಳ ರೀತಿಯಲ್ಲಿ ನಾಳೆ ಬೆಳಿಗ್ಗೆ ಅಲಾಟ್ಮೆಂಟ್ ಬರುವಂತ ಚಾನ್ಸಸ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ, 530 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಐನಾಕ್ಸ್ CVA 22 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ 12,000 ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ಸ್ ಈ ಒಂದು IPOನಿಂದ ಇರುತ್ತೆ. ಮುಥೂಟ್ ಮೈಕ್ರೋ ಫಿನಾನ್ಸ್ನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ ಆಲ್ಮೋಸ್ಟ್ 1.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ, NIA ಕ್ಯಾಟಗರಿಯಲ್ಲಿ 3 ಟೈಮ್ಗೂ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಬಂದಿದೆ. QIB ಕ್ಯಾಟಗರಿ ಕೇವಲ 0.5 ಟೈಮ್ನಷ್ಟು ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ನಾಳೆ ಕೊನೆ ದಿನ ಆಗಿರುತ್ತೆ, QIB ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬರುವಂತ ಚಾನ್ಸಸ್ ಇದೆ. NIA ಕ್ಯಾಟಗರಿ ರಿಟೇಲ್ ಕ್ಯಾಟಗರಿ ಆಲ್ಮೋಸ್ಟ್ 7ರಿಂದ 8 ಟೈಮ್ ಸಬ್ಸ್ಕ್ರೈಬ್ ಆಗುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಬಟ್ ಪ್ರೀಮಿಯಂ ತುಂಬಾ ಫಾಲ್ ಆಗ್ತದೆ, 88-90 ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು, ಅದು ಈಗ ಅರ್ಧದಷ್ಟು ಕಡಿಮೆ ಆಗಿದೆ. ಸೊ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಮಾತ್ರ ಈ ಒಂದು IPOನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. 51 ಶೇರ್ಗಳ ಲಾಟ್ ಆಗಿರೋದ್ರಿಂದ 2,000 ರೂಪಾಯಿ ಅಷ್ಟು ಲಿಸ್ಟಿಂಗ್ ಏನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ನಾಳೆ 12 ಗಂಟೆ 1 ಗಂಟೆ ನಂತರ ಯಾವ ರೀತಿ ಒಂದು ಪ್ರೀಮಿಯಂ ಇದೆ, ಹಾಗೆ QIB ಕ್ಯಾಟಗರಿಯಲ್ಲಿ ಎಷ್ಟು ಸಬ್ಸ್ಕ್ರಿಪ್ಷನ್ ಬರ್ತಿದೆ, ಸೊ ಅದರ ಬೇಸಿಸ್ ಮೇಲೆ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಮೋತಿಸನ್ ಜುವೆಲ್ಲರ್ನಲ್ಲಿ ಒಳ್ಳೆ ಒಂದು ಪ್ರೀಮಿಯಂ ಕಂಟಿನ್ಯೂ ಆಗ್ತಿದೆ, 101 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಸೆಟ್ ಮಾಡಿರುವಂತ ಪ್ರೈಸ್ 55 ರೂಪಾಯಿ ಆಗಿರುತ್ತೆ. ಪ್ರತಿ ಲಾಟ್ನ ಮೇಲೆ 30,000 ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಇಶ್ಯೂ ಸೈಸ್ ಕೇವಲ 150 ಕೋಟಿ ಆಗಿರೋದ್ರಿಂದ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬರ್ತಿರುವುದು ಕಾಣಿಸ್ತದೆ. ರಿಟೇಲ್ ಕ್ಯಾಟಗರಿಯಲ್ಲಿ 72 ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿ 93 ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗ್ತಿರುವುದು ಕಾಣಿಸ್ತದೆ. QIB ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಅಪ್ಲಿಕೇಶನ್ಸ್ ಇನ್ನೂ ಬಂದಿಲ್ಲ, ಬಟ್ ನಾಳೆ ದಿನ ಹೆಚ್ಚಿನ ಒಂದು ಅಪ್ಲಿಕೇಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಟೋಟಲ್ ಆಗಿ ಇಶ್ಯೂ 56 ಟೈಮ್ 2ನೇ ದಿನನೇ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿ 100 ಟೈಮ್ ಸಬ್ಸ್ಕ್ರೈಬ್ ಆಗುವಂತಹ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆ NIA ಕ್ಯಾಟಗರಿಯಲ್ಲಿ 300 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ಬರುವಂತ ಚಾನ್ಸಸ್ ಇದ್ದು, ಈ ಒಂದು IPOನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಷ್ಟ ಇರುತ್ತೆ. ನಿಮ್ಮ ಹತ್ರ ಫಂಡ್ಸ್ ಇದ್ರೆ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೂರಜ್ ಎಸ್ಟೇಟ್ ಡೆವಲಪರ್ಸ್ನಲ್ಲಿ ಕೂಡ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. 2ನೇ ದಿನ ರಿಟೇಲ್ ಕ್ಯಾಟಗರಿ 4 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದ್ರೆ, NIA ಕ್ಯಾಟಗರಿ 2 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 2.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ಈ ಒಂದು IPOನಲ್ಲಿ ಕೂಡ ನಾಳೆ ಕೊನೆ ದಿನ ಆಗಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ, 70 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಈ ಒಂದು IPOನಲ್ಲಿ ನಾಳೆ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಸೊ 41 ಶೇರ್ಗಳ ಲಾಟ್ ಆಗಿರೋದ್ರಿಂದ 3,000 ರೂಪಾಯಿಯಷ್ಟು ಪ್ರಾಫಿಟ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ RBZ ಜುವೆಲ್ಲರ್ಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಈ ಒಂದು IPOನಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. ಹಾಗೆ ಮೊದಲನೇ ದಿನ ರಿಟೇಲ್ ಕ್ಯಾಟಗರಿ 1.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿ 0.7 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ಸೊ ಈ ಒಂದು IPO ಇಶ್ಯೂ ಸೈಸ್ ಕೇವಲ 100 ಕೋಟಿ ಆಗಿರುತ್ತೆ, ಆದ್ದರಿಂದ ನಮಗೆ ಹೆಚ್ಚಿನ ಒಂದು ಅಪ್ಲಿಕೇಶನ್ಸ್ ಬಂದ ರೀತಿಯಲ್ಲಿ ಕಾಣಿಸುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸಿದ್ರೆ ಮಾತ್ರ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಹ್ಯಾಪಿ ಫೋರ್ಜಿಂಗ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. 430 ಪ್ರೀಮಿಯಂ ನೋಡೋದಕ್ಕೆ ಸಿಕ್ತು, 17 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ 7,500 ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಈ ಒಂದು IPOನಿಂದ ಇರುತ್ತೆ. ಮೊದಲನೇ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿದೆ. ರಿಟೇಲ್ ಕ್ಯಾಟಗರಿ 3 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದ್ರೆ, NIA ಕ್ಯಾಟಗರಿಯಲ್ಲಿ 3.68 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಖಂಡಿತವಾಗ್ಲೂ ಈ ಒಂದು IPOನ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಇನ್ನೂ 2 ದಿನದ ಸಮಯ ಇದೆ, ಸೊ ವೆಯ್ಟ್ ಮಾಡಿ ಕೊನೆ ದಿನ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಹಾಗೆ ಮಫ್ತಿ ಮೆನ್ಸ್ವೇರ್ನಲ್ಲಿ ಕೂಡ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ರಿಟೇಲ್ ಕ್ಯಾಟಗರಿ 3.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ, NIA ಕ್ಯಾಟಗರಿ 2 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. 53 ಶೇರ್ಗಳ ಲಾಟ್ ಆಗಿರುತ್ತೆ, 145 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPOನಲ್ಲಿ ಕೂಡ ನೀವು ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಹಾಗೆ ಆಜಾದ್ ಇಂಜಿನಿಯರಿಂಗ್ ಲಿಮಿಟೆಡ್ನಲ್ಲಿ ಒಂದು ಸ್ಟ್ರಾಂಗ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 440 ರೂಪಾಯಿಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿದ್ದು, 12,000 ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ IPO ನಾಳೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಆಜಾದ್ ಹಾಗೆ ಮಫ್ತಿ ಬ್ರ್ಯಾಂಡ್ಸ್ನ ಬಗ್ಗೆ ಆಲ್ರೆಡಿ ಡೀಟೇಲ್ ವೀಡಿಯೋನ ನಾನು ಮಾಡಿದ್ದೀನಿ, ಆ ವೀಡಿಯೋನ ನೀವಿನ್ನೂ ನೋಡಲಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು IPO December 20 ಬುಧವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಸೊ ಈ ಒಂದು IPOನಲ್ಲಿ ಕೂಡ ಖಂಡಿತವಾಗ್ಲೂ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಹಾಗೆ IPO ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.